$1.2 million ಆನ್ಯುಯಲ್ ಸ್ಯಾಲ್ರಿ ಅಂದ್ರೆ 30 ಕೋಟಿ ರೂಪಾಯಿಗಳು ಸಿಗ್ತದೆ. ಅದು ಕೂಡ ಕೇವಲ ಈ ಲೈಟ್ ಹೌಸ್ ಅನ್ನ ಕಾವಲು ಕಾಯೋದಕ್ಕೆ. ಆದ್ರೆ ಈ ಜಾಬ್ ಅನ್ನ ಮಾಡುವಷ್ಟು ಡಬ್ಬಲ್ ಗುಂಡಿಗೆ ನಿಮ್ಗಿದೆಯಾ? ನೀವು ಕೆಲಸ ಮಾಡ್ಬೇಕಾದ್ರೆ ನಿಮ್ಮನ್ನ ಗಮನಿಸೋದಕ್ಕೆ ಬಾಸ್ ಅಂತ ಇಲ್ಲಿ ಯಾರು ಕೂಡ ಇರೋದಿಲ್ಲ. ನಿಮಗೆ ಇಷ್ಟ ಬಂದಾಗ ಆರಾಮಾಗಿ ನಿದ್ದೆ ಮಾಡಬಹುದು, ನಿಮಗೆ ಎದ್ದೇಳ್ಬೇಕು ಅನಿಸಿದಾಗ ಆರಾಮಾಗಿ ಎದ್ದೇಳ್ಬಹುದು. ಜೊತೆಗೆ ಅಲ್ಲಿನ ವ್ಯೂ ಅನ್ನ ಎಂಜಾಯ್ ಮಾಡಿ, ಫಿಶಿಂಗ್ ಮಾಡಿ. ಹೇಳ್ಬೇಕಂದ್ರೆ ನಿಮ್ಮ ಕೆಲಸ ಆ ಲೈಟ್ ಹೌಸ್ ಅಲ್ಲಿ ಇರುವಂತ ಲೈಟ್ ಸರಿಯಾಗಿ ಕೆಲಸ ಮಾಡ್ತಿದ್ಯಾ ಇಲ್ವಾ ಅಂತ ನೋಡೋದಷ್ಟೇ. ಹೌದು, ನೀವು ಮಾಡ್ಬೇಕಿರೋದು ಜಸ್ಟ್ ಒಂದು ಲೈಟ್ ಸರಿಯಾಗಿ ಕೆಲಸ ಮಾಡ್ತಿದ್ಯಾ ಇಲ್ವಾ ಅನ್ನೋದನ್ನ ನೋಡೋದಷ್ಟೇ. ಮತ್ತು ಅದಕ್ಕೆ ನಿಮಗೆ 30 ಕೋಟಿ ರೂಪಾಯಿಗಳ ಸ್ಯಾಲರಿ ಸಿಗುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ಈ ಗುಡ್ ನ್ಯೂಸ್ ಇಲ್ಲಿಗೆ ಎಂಡ್ ಆಗುತ್ತೆ. ಅಂಡ್ ಬ್ಯಾಡ್ ನ್ಯೂಸ್ ಏನು ಅಂದ್ರೆ, ಇದು ಪ್ರಪಂಚದಲ್ಲೇ ಅತ್ಯಂತ ಪ್ರಮಾದಕರವಾದಂತ ಜಾಬ್. ಯಾಕಂದ್ರೆ ನೀವಿಲ್ಲಿ ಜುಮಾನ್ ಲೈಟ್ ಹೌಸ್ ಅನ್ನ ಗಾರ್ಡ್ ಮಾಡಬೇಕಾಗಿರುತ್ತೆ. ಜೊತೆಗೆ ಇದು ಸಮುದ್ರದ ಮಧ್ಯದಲ್ಲಿದೆ. ನೀವು ಈ ಜಾಬ್ಗೋಸ್ಕರ ರೆಸ್ಯೂಮ್ ಅನ್ನ ರೆಡಿ ಮಾಡೋಕ್ಕೂ ಮುಂಚೆ ಇಲ್ಲಿ ನಿಮಗೆ ಒಬ್ಬೇ ಒಬ್ಬ ವ್ಯಕ್ತಿ ಕೂಡ ಸಿಗಲ್ಲ ಅನ್ನೋದು ನೆನಪಿರ್ಲಿ. ಹೇಳ್ಬೇಕಂದ್ರೆ ಎಲ್ಲಾ ಕಡೆ ಲೋನ್ಲಿನೆಸ್ ಇರುತ್ತೆ. ಆದ್ರೆ ಎಲ್ಲಕ್ಕಿಂತ ಭಯಂಕರವಾದಂತ ವಿಷಯ ಏನು ಅಂದ್ರೆ, ಈ ಏರಿಯಾದಲ್ಲಿ ಯಾವಾಗಲೂ ಕೂಡ ರಣಭೀಕರವಾದಂತ ತೂಫಾನುಗಳು ಎದ್ದೇಳ್ತಾ ಇರ್ತವೆ ಮತ್ತು ಎತ್ತರೆತ್ತರಕ್ಕೆ ಹಾರಿ ಬರ್ತವೆ. ಹಾಗೇನೆ ಈ ತೂಫಾನಿನ ಅಲೆಗಳು ಟವರ್ ಮೇಲಕ್ಕೆ ಅಂದ್ರೆ ತುಂಬಾ ಎತ್ತರಕ್ಕೆ ನುಗ್ಗಿ ಬರ್ತವೆ. ಅಂಡ್ ಈ ಜಾಬ್ ನಲ್ಲಿ ನಿಮ್ಮ ಪ್ರಾಣ ಸಮುದ್ರಕ್ಕೆ ಹಾರವಾಗುವಂತ ಸಾಧ್ಯತೆಗಳೇ ಹೆಚ್ಚು. ಈ ಫೋಟೋವನ್ನ ರೆಸ್ಕ್ಯೂ ಆಪರೇಷನ್ ಮಾಡಬೇಕಾದಂತ ಸಂದರ್ಭದಲ್ಲಿ ತೆಗೆಯಲಾಯಿತು. ಮತ್ತು ನಿಮಗೆ ಸ್ಪಷ್ಟವಾಗಿ ಕಾಣಿಸುತ್ತೆ ಆ ಲೈಟ್ ಹೌಸ್ ನ ಕೀಪರ್ ವಿಪರೀತವಾದಂತ ತೂಫಾನಿನ ಅಲೆಗಳಿಂದಾಗಿ ಕೆಳಕ್ಕೆ ಬಂದ್ಬಿಟ್ಟಿದ್ದಾನೆ ಅಂತ. ಒಂದು ವೇಳೆ ಚಂಡಮಾರುತದಿಂದ ಎದ್ದಿರುವಂತಹ ಆ ಅಲೆಗಳು ಆ ಲೈಟ್ ಹೌಸ್ ಅನ್ನ ಪೂರ್ತಿಯಾಗಿ ಕವರ್ ಮಾಡಿಬಿಟ್ರೆ ಆತನ ಪ್ರಾಣಕ್ಕೂ ಕೂಡ ಆಪತ್ತು ಬರ್ತಾ ಇತ್ತು. ಇವೆಲ್ಲವನ್ನೂ ಕೂಡ ತಿಳಿದುಕೊಂಡ ನಂತರವೂ ಕೂಡ ಆ ಜಾಬ್ಗೆ ಅಪ್ಲೈ ಮಾಡುವಷ್ಟು ಧೈರ್ಯ ನಿಮ್ಗಿದೆಯಾ? ಇನ್ನು ಈ ವಿಚಿತ್ರವಾದಂತ ಜಾಬ್ ನ ಬಗ್ಗೆ ತಿಳ್ಕೊಂಡ ನಂತರ ಅಸಲು ಆ ಲೈಟ್ ಹೌಸ್ ಅನ್ನ ಅಲ್ಲೇ ತಗೊಂಡೋಗಿ ಯಾಕೆ ಕಟ್ಟಿದ್ರು ಅಂತ ನಿಮ್ಗೆ ಅನಿಸ್ತಾ ಇರ್ಬೋದಲ್ವಾ? ಹಾಗೇನೆ ಲೈಟ್ ಹೌಸ್ ನಲ್ಲಿ ಇರುವಂತ ಲೈಟ್ ಯಾವಾಗ್ಲೂ ಕೂಡ ಉರಿತಾನೆ ಇರಬೇಕಾದಂತ ಇಂಪಾರ್ಟೆನ್ಸ್ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇದು ಏನ್ಷಿಯಂಟ್ ಕಾಲದ ಮಾತು. ಆ ಕಾಲದಲ್ಲಿ ಪ್ರಯಾಣ ಮಾಡೋದಕ್ಕೆ ರೈಲು, ಬಸ್ಸು, ಟ್ರೈನು ಅಸಲು ಸರಿಯಾದಂತ ವಾಹನಗಳೇ ಇರಲಿಲ್ಲ. ಆದ್ರೆ 100,000-1,000 ಕಿಲೋಮೀಟರ್ಗಳ ಪ್ರಯಾಣ ಮಾಡಬೇಕಾದ್ರೆ ಎಲ್ಲಕ್ಕಿಂತಲೂ ಬೆಟರ್ ಆದಂತ ವೇ ಯಾವ್ದಾದ್ರೂ ಇದ್ರೆ ಅದು ವಾಟರ್ ವೇ. ಕ್ಯಾಪ್ಟನ್ ಮಾರ್ಷಿಯಸ್ ಈತ ಒಬ್ಬ ದೊಡ್ಡ ನಾವಿಕ. ಹ್ಯಾಂಡ್ ಈತ ಮಾಡ್ತಾ ಇದ್ದಂತಹ ಸಾಹಸಯುತವಾದಂತ ಹಡಗು ಪ್ರಯಾಣಗಳಿಂದ ತುಂಬಾನೇ ಪ್ರಸಿದ್ಧನಾಗಿದ್ದ. ಆದ್ರೆ ಆತನ ಲೈಫಲ್ಲೂ ಕೂಡ ಒಂದು ಚಾಲೆಂಜ್ ಎದುರಾಯ್ತು. ಆ ಕಾಲದಲ್ಲಿ ಹಡಗುಗಳನ್ನ ದೊಡ್ಡ ದೊಡ್ಡ ಮರದ ತುಂಡುಗಳಿಂದ ಮಾಡ್ತಾ ಇದ್ರು. ಆದ್ರೆ ಒಂದಿನ ರಾತ್ರಿ ಕ್ಯಾಪ್ಟನ್ ನೀರಿನ ಮಧ್ಯಭಾಗದಲ್ಲಿ ತುಂಬಾ ಕತ್ತಲಾವರಿಸಿದಂತಹ ಮಾರ್ಗದಲ್ಲಿ ಹೋಗ್ತಾ ಇದ್ದ. ಆಗ ನೀರೊಳಗಿದ್ದಂತ ದೊಡ್ಡ ದೊಡ್ಡ ಕಲ್ಲು ಬಂಡೆಗಳು ಶಿಪ್ ಗೆ ತಗಲ್ತಾ ಇದ್ವು ಮತ್ತು ಶಿಪ್ ಅಲ್ಲಿ ಇದ್ದಂತ ಇಲ್ಲಿ ಮುರಿದು ಹೋಯ್ತು ಮತ್ತದು ಪಕ್ಕಕ್ಕೆ ತಿರುಗಿಕೊಳ್ತು. ಇದರಿಂದಾಗಿ ಅವರಿಗೆ ತುಂಬಾ ನಷ್ಟವಾಯಿತು. ಈ ಘಟನೆಯ ನಂತರ ಕ್ಯಾಪ್ಟನ್ ಮಾರ್ಷಿಯಸ್ ಇಂತಹ ಪ್ರಮಾದಗಳಿಗೂ ಮುಂಚೆ ಈ ಮಾರ್ಗದ ಬಗ್ಗೆ ಡೀಟೇಲ್ಸ್ ಮತ್ತು ಈ ಮಾರ್ಗದಲ್ಲಾಗುವಂತಹ ಅಪಘಾತಗಳಿಗೂ ಮುಂಚೆ ಶಿಪ್ ಗಳನ್ನ ಎಚ್ಚರಿಸುವಂತ ವ್ಯವಸ್ಥೆ ಬೇಕು ಅನ್ಕೊಂಡ ಮತ್ತು ಅದಕ್ಕೆ ಪರಿಷ್ಕಾರವನ್ನ ಹೇಗೆ ಹುಡುಕೋದು ಅಂತ ಆಲೋಚನೆ ಮಾಡ್ತಾ ಹೋದ. ಜೊತೆಗೆ ಈ ಸಾಗರಕ್ಕೆ ಇನ್ನೊಂದು ಪ್ರಾಬ್ಲಮ್ ಏನು ಅಂದ್ರೆ, ಈ ಸಮುದ್ರ ಅನ್ನೋದು ತುಂಬಾ ದೊಡ್ಡದಾಗಿರುತ್ತೆ ಅಂತ ನಿಮ್ಗೆ ಗೊತ್ತು. ಆದ್ರೆ ಪೆಸಿಫಿಕ್ ಸಾಗರ ಎಷ್ಟು ವಿಶಾಲವಾಗಿದ್ದು ಅಂದ್ರೆ ಈ ಭೂಮಿ ಮೇಲಿರುವಂತಹ 7 ಮಹಾಖಂಡಗಳು ಸೇರಿದಂತೆ ಪ್ರಪಂಚದಲ್ಲಿರುವಂತಹ ಎಲ್ಲ ಭೂಭಾಗಗಳನ್ನು ಕೂಡ ಒಟ್ಟಾಗಿ ಸೇರಿಸಿದ್ರು ಅದು ಪೆಸಿಫಿಕ್ ಓಷನ್ ಗಿಂತ ಚಿಕ್ಕದಾಗೇ ಇರುತ್ತೆ. ಅಂದ್ರೆ ಈ ಪೆಸಿಫಿಕ್ ಓಷನ್ ಈ ಜಗತ್ತಿನಲ್ಲಿರುವಂತ ಟೋಟಲ್ ಭೂಮಿಗಿಂತಲೂ ದೊಡ್ಡದು. ಇನ್ನು ಹಳೆಯ ಕಾಲದಲ್ಲಿ ನಾವಿಕರು ಈ ಬೃಹತ್ ಓಷನ್ ನಲ್ಲಿ ಪ್ರಯಾಣ ಮಾಡ್ತಾ ಹೋಗ್ಬೇಕಾದ್ರೆ ನೆಕ್ಸ್ಟ್ ಸಿಗುವಂತ ಲ್ಯಾಂಡ್ ಎಷ್ಟು ದೂರದಲ್ಲಿ ಇದೆ ಅಂತ ಅವ್ರಿಗೆ ಗೊತ್ತಾಗ್ತಾ ಇರ್ಲಿಲ್ಲ. ಅಂಡ್ ಯಾವ ದಾರಿಯಲ್ಲಿ ಹೋಗ್ಬೇಕು ಅಂತಲೂ ಅವ್ರಿಗೆ ಅರ್ಥವೂ ಆಗ್ತಾ ಇರ್ಲಿಲ್ಲ. ಅಂತ ಟೈಮಲ್ಲಿ ನ್ಯಾವಿಗೇಷನ್ ಜಗತ್ತಿನಲ್ಲೇ ದೊಡ್ಡ ಆಧಾರವಾಗಿತ್ತು. ಇನ್ನು ಹೇಳ್ಬೇಕಂದ್ರೆ ನಾವಿಕರನ್ನ ಯಾವ ಮಾರ್ಗದಲ್ಲಿ ಪ್ರಯಾಣಿಸಬೇಕು ಅನ್ನೋದನ್ನ ಸೂಚಿಸೋದಕ್ಕೆ ಆ ಕಾಲದಲ್ಲಿ ಯಾವುದೇ ಅಡ್ವಾನ್ಸ್ ಸಿಸ್ಟಮ್ ಇರಲಿಲ್ಲ. ಇನ್ನು GPS ಅನ್ನ 1973 ಆವಿಷ್ಕರಿಸಿದ್ರು. ಆದ್ರೆ ಅದು ಪಬ್ಲಿಕ್ ಗೆ ಅವೈಲಬಲ್ ಆಗಿತ್ತು 1978. ಆಗಾಗ ಗೂಗಲ್ ಮ್ಯಾಪ್ಸ್ ನಲ್ಲಿ ಟೈಮ್ ಅನ್ನ ಸ್ಕ್ರೀನ್ ನಲ್ಲಿ ನೋಡ್ತಾ ನೋಡ್ತಾ ಕೂಡ ನಾವು ಎಲ್ಲೆಲ್ಲಿಗೋ ರಾಂಗ್ ವೇ ನಲ್ಲಿ ಹೊರಟೋಗ್ತಾ ಇರ್ತೀವಿ. ಹಾಗಾದ್ರೆ ಆ ಕಾಲದಲ್ಲಿ ಸಮುದ್ರದ ಪ್ರಯಾಣ ಮಾರ್ಗವನ್ನ ಅನುಸರಿಸೋದಕ್ಕೆ ಏನ್ ಮಾಡ್ತಾ ಇದ್ರು? ಸೊ ನಾವಿಕರು ಅಂತ್ಯವಿಲ್ಲದ ಸಮುದ್ರಗಳನ್ನ ದಾಟೋದಕ್ಕೆ ಹಗಲಲ್ಲಿ ಸೂರ್ಯನ ಮೇಲೆ, ರಾತ್ರಿಗಳಲ್ಲಿ ನಕ್ಷತ್ರಗಳ ಮೇಲೆ ಹಾಗೂ ಆ ಕಾಲದಲ್ಲಿದ್ದಂತ ಕೆಲವು ನ್ಯಾವಿಗೇಷನ್ ಟೂಲ್ಸ್ ಗಳ ಆಧಾರದ ಮೇಲೆ ಪ್ರಯಾಣವನ್ನ ಮಾಡ್ತಾ ಇದ್ರು. ಆದ್ರೆ ಈ ನ್ಯಾವಿಗೇಷನ್ ನಿಂದ ಮತ್ತೆ 3 ಸಮಸ್ಯೆಗಳು ಎದುರಾಗ್ತಾ ಇದ್ವು. ಅಂಡ್ ಕ್ಯಾಪ್ಟನ್ ಎಲ್ಎಸ್ ವಿಷಯದಲ್ಲೂ ಇದೇ ಆಯ್ತು. ಆ ಕಾಲದಲ್ಲಿ ಕ್ಯಾಪ್ಟನ್ ತನ್ನ ಕ್ರೂಸ್ ಜೊತೆ ಪೆಸಿಫಿಕ್ ಓಷನ್ ಅನ್ನ ಕ್ರಾಸ್ ಮಾಡ್ತಾ ಇದ್ದ. ಆದ್ರೆ ಆ ರಾತ್ರಿ ಅಗಾಧವಾದಂತ ಕತ್ತಲು ಆವರಿಸಿದ್ದರಿಂದ ಅವರು ಯಾವ ನಕ್ಷತ್ರಗಳ ಆಧಾರದ ಮೇಲೆ ಪ್ರಯಾಣ ಮಾಡ್ತಿದ್ದರೋ ಅವು ಕಾಣಿಸದೆ ಹೋದವು. ಜೊತೆಗೆ ಆ ಸಮಯದಲ್ಲಿ ಆ ಮಹಾಸಮುದ್ರದಲ್ಲಿ ವಿಪರೀತವಾದಂತ ಚಂಡಮಾರುತ ಎದ್ದೇಳ್ತು. ಇದರಿಂದಾಗಿ ಅವರು ದಾರಿ ತಪ್ಪಿಹೋದ್ರು. ಬೆಳಗ್ಗೆದ್ದು ನೋಡಿದ್ರೆ ಅವರು ಆ ಮಹಾಸಾಗರದಲ್ಲಿ ಕಳೆದು ಹೋಗಿದ್ರು. ಹೇಳ್ಬೇಕಂದ್ರೆ ಅವರ ಹತ್ರ ತಿನ್ನೋದಕ್ಕೆ ಕುಡಿಯೋದಕ್ಕೆ ಅಂತ ಏನು ಉಳಿದಿರ್ಲಿಲ್ಲ. ಇನ್ನು ಸಮುದ್ರದ ನೀರು ತುಂಬಾ ಉಪ್ಪಾಗಿರುತ್ತೆ, ಅದನ್ನ ಕುಡಿಯೋದಕ್ಕಾಗಲ್ಲ ಅಂತ ನಿಮಗೂ ಕೂಡ ಗೊತ್ತೇ ಇರುತ್ತೆ. ಸೊ ಕ್ಯಾಪ್ಟನ್
ಎಲೆಸೆನ್ ಟೀಮ್ ಸುತ್ತಲೂ ನೀರಿದ್ರು ಕೂಡ ಕುಡಿಯಲಾಗದೆ ಹೋದ್ರು. ಮತ್ತು ಆ ಕ್ರೂ ಅಲ್ಲಿ ಇದ್ದವರಲ್ಲಿ ಕೆಲವರು ನೀರಿಲ್ಲದೇನೆ ಸತ್ತು ಹೋಗ್ಬಿಟ್ರು. ಆನಂತರ ತುಂಬಾ ಕಷ್ಟಪಟ್ಟ ಮೇಲೆ ಅವರಿಗೆ ಒಂದು ಲ್ಯಾಂಡ್ ಸಿಕ್ತು. ನಂತರ ಅವರು ಅಲ್ಲಿಗೆ ಹೋಗಿ ತಮ್ಮ ಜೀವಗಳನ್ನ ಉಳಿಸಿಕೊಂಡ್ರು. ಸೊ ಫ್ರೆಂಡ್ಸ್, ಈಗ ನಾವು ಪ್ರಪಂಚದ ಫಸ್ಟ್ ಲೈಟ್ ಹೌಸ್ ಹೇಗೆ ತಯಾರಾಯಿತು ಅನ್ನೋದನ್ನ ನೋಡೋಣ. ಈಜಿಪ್ಟ್ ನಲ್ಲಿ ಮೆಡಿಟರೇನಿಯನ್ ಸಮುದ್ರದ ಜೊತೆಗೆ ಏನ್ಸಿಯನ್ ಸಿಟಿ ಆಫ್ ಅಲೆಕ್ಸಾಂಡ್ರಿಯಾ ಅಂತ ಇತ್ತು. ಅಂಡ್ ಅಲ್ಲಿನ ರೂಲರ್ ಹೆಸರು ಪೆಟಮೈನ್ ದ ಸೆಕೆಂಡ್ ಫಿಲಿಡೆಲ್ಫಿಯಾಸ್. ಆತನ ಕಾಲದಲ್ಲಿ ಆ ಕಿಂಗ್ಡಮ್ ಟ್ರೇಡ್ ಕಲ್ಚರ್ಗೆ ಪ್ರಾಪರ್ ಹಬ್ ತರ ಇತ್ತು. ಆದ್ರೆ ಈ ಕಿಂಗ್ಡಮ್ಗೆ ಅದರ ಲೊಕೇಶನ್ ತುಂಬಾ ಪ್ರಾಬ್ಲಮ್ ಆಗಿತ್ತು. ನೀವು ಈ ಫೋಟೋವನ್ನ ಗಮನಿಸಿದ್ರೆ ಆ ನಗರವನ್ನ ಸೇರ್ಕೊಳ್ಳೋದಕ್ಕೆ ಇಲ್ಲಿಂದ ಅಲ್ಲಿವರೆಗೂ ಹೋಗ್ಬೇಕಾಗಿತ್ತು. ಅಂಡ್ ಅದರ ಜೊತೆಗೆ ಅಲ್ಲಿನ ಸಮುದ್ರದಲ್ಲಿ ಎಷ್ಟೊಂದು ಬಂಡೆಗಳಿದಾವೆ ಅನ್ನೋದನ್ನ ನೋಡಿ. ನೈಟ್ ಟೈಮಲ್ಲಿ ಈ ಮಾರ್ಗದಲ್ಲಿ ವೇಗವಾಗಿ ಹೋದ್ರೆ ಅಲ್ಲಿನ ನೀರೊಳಗಿದ್ದ ಬಂಡೆಗಳಿಗೆ ಶಿಪ್ಗಳು ಗುದ್ದಿಕೊಂಡು ನೀರಲ್ಲಿ ಮುಳುಗಿ ಹೋಗ್ತಾ ಇದ್ವು. ಇದರಿಂದಾಗಿ ಫೆಟಮೈನ್ ಕಿಂಗ್ಡಮ್ಗೆ ತುಂಬಾ ನಷ್ಟವಾಗ್ತಾ ಇತ್ತು. ಆಗ ರಾಜ ಫೆಟಮೈನ್ ತನ್ನ ಕಿಂಗ್ಡಮ್ ನ ಸಮುದ್ರ ಮಾರ್ಗದ ಸೇಫ್ಟಿಗೋಸ್ಕರ ಆ ಕಾಲದ ಎಕ್ಸ್ಪರ್ಟ್ ಆದಂತಹ ಸೋಟಸಸ್ ಆಫ್ ಸಿಂಡಸ್ ಅನ್ನ ಕರೆಸಿ ಈ ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯೋದಕ್ಕೆ ಹೆಲ್ಪ್ ಅನ್ನ ಕೇಳ್ದ. ಮತ್ತು ಇಬ್ಬರು ಸೇರಿ ಒಂದು ಅದ್ಭುತವಾದಂತಹ ಪ್ಲಾನ್ ಅನ್ನ ರೆಡಿ ಮಾಡಿದ್ರು. ಅದರ ಭಾಗವಾಗಿ ಸಮುದ್ರದ ದಂಡೆಗಳಲ್ಲಿ ಪ್ರಕಾಶಮಾನವಾಗಿ ಉರಿಯುವಂತಹ ಒಂದು ದೊಡ್ಡ ಕಂಬವನ್ನ ನಿರ್ಮಿಸೋದು, ಮತ್ತದು ಶಿಫ್ಟ್ ಗಳಿಗೆ ಸೇಫ್ ಆಗಿ ಗೈಡ್ ಮಾಡೋದಲ್ಲದೆ ನೀರಿನ ಒಳಗಿರುವಂತಹ ಬಂಡೆ ಕಲ್ಲುಗಳ ಬಗ್ಗೆಯೂ ಕೂಡ ಎಚ್ಚರಿಕೆಯನ್ನ ನೀಡುತ್ತಾರ. ಆನಂತರ ಸಾಸೋಟಸ್ ಡಿಟರ್ಮಿನೇಷನ್ ಒಂದಿಗೆ ಕೆಲಸವನ್ನ ಶುರು ಮಾಡ್ದ. ಆದ್ರೆ ತಾನು ತಯಾರು ಮಾಡ್ತಾ ಇರುವಂತ ಈ ಲೈಟ್ ವರ್ಲ್ಡ್ ಅಲ್ಲಿ ಒನ್ ಆಫ್ ದ ಇಂಜಿನಿಯರಿಂಗ್ ಮಾಸ್ಟರ್ ಪೀಸ್ ಆಗುತ್ತೆ ಅಂತ ಆತನಿಗೆ ಆವಾಗ ಗೊತ್ತಿರಲಿಲ್ಲ. ದ ಪ್ಯಾರೋ ಆಫ್ ಅಲೆಕ್ಸಾಂಡ್ರಿಯಾ. ಅಲೆಕ್ಸಾಂಡ್ರಿಯಾ ತೀರದ ಹತ್ತಿರ ಐಲ್ಯಾಂಡ್ಸ್ ಆಫ್ ಪ್ಯಾರೋಸ್ ಭಾಗದಲ್ಲಿ ಒಂದು ಲೈಟ್ ಹೌಸ್ ಅನ್ನ ನಿರ್ಮಾಣ ಮಾಡಿದ್ರು. ವೈಟ್ ಮಾರ್ಬಲ್ ಗಳಿಂದ ನಿರ್ಮಾಣವಾದಂತಹ ಆ ಲೈಟ್ ಹೌಸ್ ನ ಹೈಟ್ ಹತ್ತತ್ರ 352 ಫೀಟ್. ಇನ್ನು ಇದರ ಮೇಲೆ ಯಾವಾಗ್ಲೂ ಕೂಡ ದೊಡ್ಡದಾಗಿ ಬೆಂಕಿ ಉರಿತಾ ಇತ್ತು. ಅಂಡ್ ಆ ಬೆಂಕಿಗೆ ನಿರಂತರವಾಗಿ ಆಯಿಲ್ ಮತ್ತು ಕಟ್ಟಿಗೆಗಳನ್ನ ಸಪ್ಲೈ ಮಾಡ್ತಾ ಇದ್ರು. ಹೇಳ್ಬೇಕಂದ್ರೆ ಈ ಲೈಟ್ ಹೌಸ್ ಅನ್ನ ವರ್ಲ್ಡ್ ಅಲ್ಲೇ 7th ಇನ್ಸಿಯೆಂಟ್ ವಂಡರ್ ಅಂತ ಕನ್ಸಿಡರ್ ಮಾಡಿದರೆ, ಕೇವಲ ಇದರ ಸೈಜಿಂದ ಮಾತ್ರವಲ್ಲ ಇದರ ಹಿಂದಿರುವಂತಹ ಜೀನಿಯಸ್ ಡಿಸೈನ್ ಗಾಗಿಯೂ ಈ ಲೈಟ್ ಹೌಸ್ ಅಮೇಜಿಂಗ್ ಅನ್ನುವಂತೆ ನಿಂತಿದೆ. ಇನ್ನು ಸಾಸಾಟಸ್ ಲೈಟ್ ಅನ್ನ ಆ ಲೈಟ್ ಹೌಸ್ ನ ಬೆಳಕನ್ನ ಜಾಸ್ತಿ ಮಾಡೋದಕ್ಕೆ ಮಿರರ್ ಮತ್ತು ಲೆನ್ಸಸ್ ಸಿಸ್ಟಮ್ ಗಳನ್ನು ಕೂಡ ಕಂಡಿಡಿದ. ಇದರಿಂದಾಗಿ ಕೆಲವು ಮೈಲುಗಳ ದೂರದಲ್ಲಿರುವಂತಹ ಶಿಪ್ ಗಳಿಗೆ ಕೂಡ ಲೈಟ್ ಹೌಸ್ ನ ಬೆಳಕು ದಾರಿ ತೋರಿಸ್ತಾ ಇತ್ತು. ಹಾಗೇನೆ ಅಲೆಕ್ಸಾಂಡ್ರಿಯಾ ಭಾಗದಲ್ಲಿ ಲೈಟ್ ಹೌಸ್ ತಯಾರಾಗಿದೆ ಅನ್ನುವಂತ ಸುದ್ದಿ ಸ್ಪ್ರೆಡ್ ಆಗುತ್ತಲೇ ದೂರದ ಪ್ರಯಾಣಗಳನ್ನ ಮಾಡ್ತಾ ಇದ್ದಂತ ವ್ಯಾಪಾರಿಗಳು ನಾಗರಿಕರು ನಿಟ್ಟುಸಿರು ಬಿಟ್ರು. ಯಾಕಂದ್ರೆ ಈಗ ಅವರಿಗೆ ಈ ಲೈಟ್ ಹೌಸ್ ನಿಂದಾಗಿ ಅಲೆಕ್ಸಾಂಡ್ರಿಯಾ ಹತ್ತಿರದ ಸಮುದ್ರದಲ್ಲಿನ ಬಂಡೆಗಲ್ಲುಗಳಿಂದ ಆಗ್ತಾ ಇದ್ದಂತಹ ಅವಘಡಗಳು ತಪ್ಪಿತ್ತು. ಹಾಗಾಗಿ ಈ ವರ್ಲ್ಡ್ ಫಸ್ಟ್ ಲೈಟ್ ಹೌಸ್ ಎಲ್ಲರಿಗೂ ಸೇಫ್ಟಿ ಸಿಂಬಲ್ ಆಗಿ ಹೋಯಿತು. ಹಾಗೇನೆ ಇಲ್ಲಿಂದ ಈ ಲೈಟ್ ಹೌಸ್ ಕಾನ್ಸೆಪ್ಟ್ ಪ್ರಪಂಚದಾದ್ಯಂತ ವಿಸ್ತರಿಸಿತು. ಸ್ಟಾರ್ಟಿಂಗ್ ಅಲ್ಲಿ ಈ ಲೈಟ್ ಹೌಸ್ ಗಳನ್ನ ಸಮುದ್ರ ತೀರಗಳ ಹತ್ರ ನಿರ್ಮಾಣ ಮಾಡ್ತಾ ಇದ್ರು. ಆದ್ರೆ ಆಮೇಲೆ ಬ್ಯುಸಿ ಟ್ರೇಡಿಂಗ್ ನಡೆಯುವಂತಹ ರೂಟ್ಗಳ ಹತ್ತಿರ, ಹಾಗೇನೆ ನೀರೊಳಗೆ ದೊಡ್ಡದಾಗಿದ್ದಂತ ಬಂಡೆಗಲ್ಲುಗಳು ಯಾವ ಪ್ಲೇಸ್ ಅಲ್ಲಿ ಶಿಪ್ ಗಳಿಗೆ ಅಪಾಯವನ್ನುಂಟು ಮಾಡ್ತಿದ್ದವು ಅಂತಹ ಪ್ಲೇಸ್ ಗಳಲ್ಲಿ ಲೈಟ್ ಹೌಸ್ ಗಳನ್ನ ಕಟ್ಟೋದಕ್ಕೆ ಶುರು ಮಾಡಿದ್ರು. ಈ ಕಾರಣದಿಂದಾಗಿನೇ ಸಮುದ್ರದಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಲೊಕೇಶನ್ ಗಳಲ್ಲಿ ನಿಮಗೆ ಈ ಲೈಟ್ ಹೌಸ್ ಗಳು ಕಾಣಿಸ್ತಾ ಇರ್ತವೆ. ಮೊದಲಿಗೆ ಈ ಲೈಟ್ ಹೌಸ್ ಗಳ ಮೇಲೆ ಬೆಂಕಿ ಉರಿತಾ ಇರೋದು, ಆದ್ರೆ ಯಾವಾಗ್ಲೂ ಆಯಿಲ್ ಕಟ್ಟಿಗೆ ಕಲ್ಲಿದ್ದಲು ಯೂಸ್ ಮಾಡೋದು ಐಡಿಯಲ್ ಸಿಚುಯೇಷನ್ ಆಗಿರ್ಲಿಲ್ಲ. ಆನಂತರ ಕ್ಯಾಂಡಲ್, ಆಯಿಲ್ ಲ್ಯಾಂಪ್, ಗ್ಯಾಸ್ ಲ್ಯಾಂಪ್ ಗಳು ಬಂದವು, ಆದ್ರೆ ಅವುಗಳ ಬೆಂಕಿಯ ಬೆಳಕು ಅಷ್ಟು ಪ್ರಖರವಾಗಿರ್ಲಿಲ್ಲ. ಸೊ ಆನಂತರ ಯಾವಾಗ ವಿದ್ಯುತ್ ಅನ್ನ ಕಂಡುಹಿಡಿದ್ರು ಮತ್ತು ಯಾವಾಗ ಎಲೆಕ್ಟ್ರಿಸಿಯಿಂದ ಉರಿಯುವಂತ ಲೈಟುಗಳು ಬಂದವು, ಆಗಿನಿಂದ ಈ ಲೈಟ್ ಹೌಸ್ ಗಳು ಕೂಡ ಎಲೆಕ್ಟ್ರಿಸಿಟಿಗೆ ಶಿಫ್ಟ್ ಆದವು. ಯಾಕಂದ್ರೆ ಇವುಗಳಿಂದ ಬೆಳಕು ಜಾಸ್ತಿ ಪ್ರೊಡ್ಯೂಸ್ ಆಗ್ತಾ ಇತ್ತು. ಆದ್ರೂ ಈ ಲೈಟ್ ಹೌಸ್ ಗಳು ಮೈಲುಗಳ ದೂರದವರೆಗೂ ಬೆಳಕನ್ನ ಹೇಗೆ ರಿಫ್ಲೆಕ್ಟ್ ಮಾಡ್ತಾ ಇತ್ತು? ಇದಕ್ಕೆ ಆನ್ಸರ್ ಈ ಲೆನ್ಸಸ್. ಕ್ರಿಸ್ತಶಕ 1800ರವರೆಗೂ ಈ ರಿಫ್ಲೆಕ್ಟರ್ ಗಳನ್ನ ಲೈಟ್ ಸೋರ್ಸ್ ನ ಹಿಂದೆ ಇಡ್ತಾ ಇದ್ರು. ಆದ್ರೆ ಆ ದಿನಗಳಲ್ಲಿ ಇಂಜಿನಿಯರ್ ಗಳಿಗೆ ಒಂದು ವಿಷಯ ಗೊತ್ತಾಗಿ ಹೋಯ್ತು. ಒಂದ್ ವೇಳೆ ನಾವು ಲೆನ್ಸ್ ಗಳನ್ನ ಲೈಟ್ ಗಳ ಮುಂದೆ ಇಟ್ಟರೆ ಲೈಟ್ ಅನ್ನ ಇನ್ನೂ ಫೋಕಸ್ ಆಗೋ ತರ ಮಾಡಬಹುದು ಅಂತ. ಆದ್ರೆ ಇದರಲ್ಲಿ ಇದ್ದಂತ ಪ್ರಾಬ್ಲಮ್ ಏನು ಅಂದ್ರೆ, ಲೈಟ್ ಎಷ್ಟು ದಪ್ಪವಾಗಿರುತ್ತೋ ಬೆಳಕು ಕೂಡ ಅಷ್ಟೇ ಕಡಿಮೆ ಇರುತ್ತೆ. ಸೊ ಆ ಟೈಮಲ್ಲಿ ಫ್ರೆಂಚ್ ಇಂಜಿನಿಯರ್ ಆದಂತಹ ಫ್ರೆಸ್ನೆಲ್ ಒಂದು ಅದ್ಭುತವಾದ ಐಡಿಯಾದೊಂದಿಗೆ ಬಂದ. ಆತ ಈ ಲೆನ್ಸ್ ಗಳನ್ನ ಸ್ವಲ್ಪ ಮಾಡಿಫೈ ಮಾಡ್ದ. ಆತನ ಡಿಸೈನ್ ಹೇಗಿತ್ತು ಅಂದ್ರೆ, ಸಂಪೂರ್ಣ ಬೆಳಕೆಲ್ಲವೂ ಕೂಡ ಒಂದೇ ಪಾಯಿಂಟ್ ಮೇಲೆ ಫೋಕಸ್ ಆಗ್ತಾ ಇತ್ತು. ಅಂಡ್ ಇದರಿಂದಾಗಿ ಲೈಟ್ ಬೆಳಕೆಲ್ಲವನ್ನು ಕೂಡ ಒಂದು ಸಿಂಗಲ್ ಲೈನ್ ನಲ್ಲಿ ಅರಿಯುವಂತೆ ಮಾಡ್ದ. ಪ್ರೆಸೆಂಟ್ ಡೇಸ್ ಅಲ್ಲಿ ಮೋಸ್ಟ್ ಆಫ್ ದ ಲೈಟ್ ಹೌಸ್ ಗಳು ಫ್ರೆಸ್ನೆಲ್ ಲೈಟ್ ಗಳನ್ನೇ ಯೂಸ್ ಮಾಡ್ತಾರೆ. ಈ ಇನೋವೇಷನ್ ಲೈಟ್ ಹೌಸ್ ಗಳನ್ನ ರೆವಲ್ಯೂಷನೈಸ್ ಮಾಡಿಬಿಡ್ತು. ಅಂಡ್ ಲೈಟ್ ಗಳನ್ನ ಮೈಲುಗಳ ದೂರದಿಂದಲೂ ಕೂಡ ಸುಲಭವಾಗಿ ನೋಡಬಹುದು. ಸೊ ಈ ವಿಧವಾಗಿ ಲೈಟ್ ಹೌಸ್ ಗಳ ಸಹಾಯದಿಂದ ಶಿಪ್ ಗಳಿಗೆ ಎದುರಾಗುವಂತಹ ಪ್ರಮಾದಗಳನ್ನ ತಡೆಯಲಾಗ್ತಾ ಇದೆ. ಸೊ ಫ್ರೆಂಡ್ಸ್, ಇನ್ನು ನಾವು ಮೊದಲಿಗೆ ಹೇಳಿದ್ದು ಜುಮಾನ್ ಲೈಟ್ ಹೌಸ್ ನ ಜಾಬ್ ಮತ್ತು 30 ಕೋಟಿಯ ಸ್ಯಾಲರಿ ಅಂತ. ಅಂಡ್ ಇಷ್ಟೆಲ್ಲ ಹೇಳಿದ ಮೇಲೂ ಕೂಡ ನೀವು ಅಲ್ಲಿಗೆ ಹೋಗಿ ಕೆಲಸ ಮಾಡೋದಕ್ಕೆ ಧೈರ್ಯವಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ.